ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವನ್ನ ನಲವತ್ತು ಪರ್ಸೆಂಟ್ ಸರ್ಕಾರ ಅಂತ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಕೊರೆಯುತ್ತಿವೆ ಗುತ್ತಿಗೆದಾರರ ಸಂಘ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ವು ಇದೀಗ ಈ ಆರೋಪ ಮತ್ತೆ ಸುದ್ದಿಯಾಗಿದೆ ಇದೇ ವಿಚಾರಕ್ಕೆ ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಬಗ್ಗೆ ತೆಲಂಗಾಣ ವ್ಯಂಗ್ಯವಾಡಿದೆ ಅಲ್ಲದೆ ಹೈದರಾಬಾದ್ ವಿಮೋಚನಾ ದಿನವನ್ನ ಸ್ಮರಣೀಯವಾಗಿಸಲು ಕೇಂದ್ರ ಸರ್ಕಾರ ಮತ್ತು ತೆಲಂಗಾಣದ ಸರ್ಕಾರದ ನಡುವೆ ಭಾರಿ ಪೈಪೋಟಿ ಕೂಡ ನಡೆದಿದೆ ನಲವತ್ತು ಪರ್ಸೆಂಟ್ ಸಿಎಂಗೆ ಸ್ವಾಗತ ಅಂತ ಫ್ಲೆಕ್ಸ್ ಹಾಕಿದ ಟಿಆರ್ಎಸ್ ಸಿಎಂ ಬೊಮ್ಮಾಯಿಯನ್ನ ಅಣಕಿಸಿದ ಕೆಸಿಆರ್ ಹೈದರಾಬಾದ್ ವಿಮೋಚನಾ ದಿನದ ನೇಪಾಥದಲ್ಲಿ ತೆಲಂಗಾಣದಲ್ಲಿ ರಾಜಕೀಯ ಕಾವು ಜೋರಾಗಿದೆ ಬಿಜೆಪಿ ಟಿಆರ್ಎಸ್ ತಮ್ಮ ಪಕ್ಷಗಳ ಬಲವರ್ಧನೆಗೆ ಈ ಸಮಾರಂಭವನ್ನ ಬಳಸಿಕೊಳ್ಳಲು ಅಣಿಯಾಗಿವೆ ಈ ನಡುವೆ ಕರ್ನಾಟಕ ಸಿಎಂ ಬೊಮ್ಮಾಯಿಯನ್ನ ಗುರಿಯಾಗಿಸಿ ನಲವತ್ತು ಪರ್ಸೆಂಟ್ ಮುಖ್ಯಮಂತ್ರಿಗೆ ಸ್ವಾಗತ ಅಂತ ಕೆಸಿಆರ್ ಸರ್ಕಾರ ವ್ಯಂಗ್ಯವಾಡಿದೆ ಈ ಮೂಲಕ ಬೊಮ್ಮಾಯಿ ಸರ್ಕಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕಕ್ಕೆ ಅಪಮಾನವಾಗಿದೆ ಕರ್ನಾಟಕದಲ್ಲಿ ಪ್ರತಿ ಸರ್ಕಾರಿ ಯೋಜನೆಗಳಲ್ಲಿಯೂ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆಯಲಾಗ್ತಿದೆ ಎಂಬ ಆರೋಪಕ್ಕೆ ನೆರೆಯ ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕವನ್ನ ಅಣಗಿಸಿದೆ ತೆಲಂಗಾಣ ವಿಮೋಚನಾ ದಿನಾಚರಣೆಗೆ ಚಾಲನೆ ನೀಡಲು ಗೃಹ ಸಚಿವ ಅಮಿತ್ ಶಾ ತೆಲಂಗಾಣಕ್ಕೆ ಆಗಮಿಸುವ ಮುನ್ನ ಟಿಆರ್ಎಸ್ ಬೃಹತ್ ಫಲಕವನ್ನ ಅಳವಡಿಸಿದೆ ಇನ್ನು ತೆಲಂಗಾಣ ವಿಮೋಚನಾ ದಿನಾಚರಣೆ ದಿನವೇ ಬಿಜೆಪಿ ವಿರುದ್ಧ ಟಿಆರ್ಎಸ್ ಆಕ್ರೋಶ ವ್ಯಕ್ತಪಡಿಸಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಟಿಆರ್ಎಸ್ ಪರೇಡ್ ಮೈದಾನದ ಹೊರಗೆ ಗಳನ್ನು ಹಾಕಿದ್ದು ಮೋದಿ ಸರ್ಕಾರ ಅರವತ್ತು ವರ್ಷಗಳ ಗೋವಾ ವಿಮೋಚನೆ ದಿನಾಚರಣೆಗೆ ಮುನ್ನೂರು ಕೋಟಿ ರೂಪಾಯಿ ಕೊಡುಗೆ ಕೊಟ್ಟಿದ್ದೀರಿ ಆದ್ರೆ ತೆಲಂಗಾಣ ರಾಷ್ಟ್ರೀಯ ಏಕೀಕರಣ ದಿನಾಚರಣೆಗೆ ಕೇಂದ್ರದ ಕೊಡುಗೆ ಶೂನ್ಯ ಎಂದಿದೆ ಕೇಂದ್ರ ಸರ್ಕಾರ ಮತ್ತು ತೆಲಂಗಾಣ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಪ್ರತ್ಯೇಕ ಕಾರ್ಯಕ್ರಮಗಳನ್ನ ನಡೆಸುವ ಮೂಲಕ ವಿಮೋಚನಾ ದಿನವನ್ನ ಆಚರಿಸಿದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಈ ದಿನವನ್ನ ಹೈದರಾಬಾದ್ ಮುಕ್ತಿ ದಿನ ಎಂದು ಕರೆದಿದ್ರೆ ಕೆಸಿಆರ್ ನೇತೃತ್ವದ ತೆಲಂಗಾಣ ಸರ್ಕಾರ ಇದನ್ನ ತೆಲಂಗಾಣ ರಾಷ್ಟ್ರೀಯ ಏಕೀಕರಣ ದಿನ ಎಂದು ಗುರುತಿಸಿ ಮೂರು ದಿನಗಳ ಆಚರಣೆ ನಡೆಸುತ್ತಿದೆ ತೆಲಂಗಾಣದಲ್ಲಿ ಅಧಿಕಾರ ಪಡೆಯಲು ಹೆಣಗಾಡುತ್ತಿರುವ ಬಿಜೆಪಿಯು ಅಲ್ಲಿಯ ಜನರ ವಿಶ್ವಾಸ ಗಳಿಸಲು ನಾನಾ ಕಾರ್ಯಕ್ರಮಗಳ ಆಯೋಜನೆ ಮೊರೆ ಹೋಗಿದೆ ಹೈದರಾಬಾದ್ ವಿಮೋಚನಾ ದಿನವನ್ನ ತನ್ನ ನೇತೃತ್ವದಲ್ಲಿ ನಡೆಸಿದ್ರೆ ಕೊಂಚ ನೆಲೆ ಕಂಡುಕೊಳ್ಬಹುದು ಎಂಬುದು ಬಿಜೆಪಿಯ ಲೆಕ್ಕಾಚಾರ ಒಟ್ನಲ್ಲಿ ಒಂದು ಕಡೆ ಬೊಮ್ಮಾಯಿ ಸರ್ಕಾರದಿಂದ ಕರ್ನಾಟಕದ ಮರ್ಯಾದೆ ಹೋಗ್ತಿದ್ರೆ ಮತ್ತೊಂದೆಡೆ ನೆಲೆಯೇ ಇಲ್ಲದ ಸ್ಥಳದಲ್ಲಿ ಬಿಜೆಪಿ ತನ್ನ ಸ್ಥಾನ ಭದ್ರಪಡಿಸಿಕೊಳ್ಳಲು ಹೆಣಗಾಡ್ತಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ